ಹಲೋ ಸ್ನೇಹಿತರೆ, ಹ್ಯಾಪಿ ಹೊಟ್ಟೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ರುಚಿಯಾದ ಚನ್ನಾ ಮಸಾಲವನ್ನು ಕುಕ್ಕರ್ನಲ್ಲೇ ಡೈರೆಕ್ಟಾಗಿ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ನಾನು ಈ ಚಾನಲ್ನಲ್ಲಿ ಹೊಟ್ಟೆಗೆ ಹಿತ, ಬಾಯಿಗೆ ರುಚಿ ಮತ್ತು ಮಾಡೋದಕ್ಕೆ ತುಂಬ ಸುಲಭವಾದ ರೆಸಿಪಿಗಳನ್ನು ತೋರಿಸ್ತಿರ್ತೀನಿ. ಇವತ್ತಿನ ರೆಸಿಪಿಗಾಗಿ ಮಿಕ್ಸರ್ ಜಾರ್ನಲ್ಲಿ 2 ಟೊಮ್ಯಾಟೋನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. 1 ದೊಡ್ಡ ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸನ್ನು ಹಾಕಿ, 1 ಸೌಟು ಮೊಸರು ಮತ್ತು 1 ಸ್ವಲ್ಪ ನೀರನ್ನು ಹಾಕಿ ಇದನ್ನು ಈಗ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಪ್ರೆಷರ್ ಪ್ಯಾನ್ನಲ್ಲಿ 1/4 ಸ್ಪೂನ್ನಷ್ಟು ಎಣ್ಣೆ, ಅದಕ್ಕೆ 2 ತೇಜ್ ಪತ್ತ ಅಂದರೆ ಪಲಾವ್ ಎಲೆ, ಮತ್ತು 1 ಚಿಕ್ಕ ಚಕ್ಕೆ, 1 ಏಲಕ್ಕಿ ಮತ್ತು 1 ದೊಡ್ಡ ಏಲಕ್ಕಿ, ಮತ್ತು 1/2 ಸ್ಪೂನ್ನಷ್ಟು ಜೀರಿಗೆನ ಹಾಕಿ ಹುರ್ಕೊಳ್ಳೋಣ. ಎಲ್ಲ ಸ್ವಲ್ಪ ಘಮ್ಮಂತ ಪರಿಮಳ ಬರ್ತಾ ಇದ್ದ ಹಾಗೆ ನಾವು ಇದಕ್ಕೆ ಈಗ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋಣ. ರುಬ್ಬಿರೋ ಮಸಾಲೆನ ಹಾಕೋವಾಗ ಸ್ಟೌವನ್ನು ಪೂರ್ತಿಯಾಗಿ ಸಿಮ್ ಮಾಡ್ಕೊಂಬಿಡಿ, ಇಲ್ಲಾಂದರೆ ಮೈಗೆಲ್ಲ ಸಿಡಿಯುತ್ತೆ. ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅದಕ್ಕೆ ಉಳಿದ ಮಸಾಲೆಗಳನ್ನು ಸೇರಿಸ್ಕೊಳ್ಳೋಣ. ಅರಿಶಿನ ಹಾಕೋಣ, ಕೆಂಪು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಕೊತ್ತಂಬರಿ ಬೀಜದ ಪುಡಿ, ಮತ್ತು 1 ಸ್ಪೂನ್ನಷ್ಟು ಚನ್ನಾ ಮಸಾಲ, ಉಪ್ಪು ಮತ್ತು 1 ಸ್ವಲ್ಪ ಗರಂ ಮಸಾಲ. ಎಲ್ಲ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದನ್ನು 1-2 ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಿಡೋಣ. ಈ ಚೋಲೆ ಅಥವಾ ಚನ್ನಾ ಮಸಾಲ ಜೊತೆಗೆ ಪೂರಿ, ಜೀರಾ ರೈಸ್ ಅಥವಾ ಚಪಾತಿ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. 5 ನಿಮಿಷ ಆಗಿದೆ ನೋಡಿ, ಎಣ್ಣೆ ಎಲ್ಲ ಮೇಲೆ ಬಂದಿದೆ, ಅಂದರೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಈ ಮಸಾಲೆಗೆ ಈಗ ಕಾಬೂಲಿ ಚನ್ನಾ 5-6 ತಾಸು ನೆಂದಿದೆ, ಅಥವಾ ಓವರ್ ನೈಟ್ ನೆನೆಸಿದ್ರೂ ಪರವಾಗಿಲ್ಲ, ಅದನ್ನು ಹಾಕ್ಕೊಳ್ಳೋಣ. ಇದನ್ನು ಬೇಯಿಸಿಲ್ಲ, ಬರೀ ನೆನೆಸಿದ್ದು. ಇದನ್ನು ಡೈರೆಕ್ಟಾಗಿ ಮಸಾಲೆಗೆ ಹಾಕಿ ಈ ಮಸಾಲೆನಲ್ಲೇ ಈಗ ಇದು ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ ಮೇಲಿಂದ 2 ಕಪ್ನಷ್ಟು ನೀರು ಹಾಕ್ತಾಯಿದ್ದೀವಿ. 1 ಕಪ್ ನೀರನ್ನು ಮಿಕ್ಸರ್ ಜಾರ್ಗೆ ಹಾಕಿ ಅದನ್ನು ಹಾಕ್ತಾಯಿದ್ದೀವಿ, ಮೇಲಿಂದ 1 ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ. ನೀರಿನ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರಲಿ, ಕುಕ್ಕರ್ ಕಡಿಮೆ ಅಂದರೆ 6-7 ವಿಸಿಲ್ ಹಾಕಬೇಕು, ಅದು ಮೀಡಿಯಂ ಫ್ಲೇಮ್ನಲ್ಲಿ. ಮೇಲಿಂದ ಪರಿಮಳಕ್ಕೆ 1 ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚೋ ಮೊದಲು ಒಂದ್ಸತಿ ಟೇಸ್ಟ್ ನೋಡಿಬಿಡಿ, ಉಪ್ಪು ಖಾರ ಏನಾದರೂ ಬೇಕಿದ್ರೆ ಈ ಹೊತ್ತಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. 6-7 ವಿಸಿಲ್ ಹಾಕಿ ತೆಗೆದು ನೋಡಿದ್ಮೇಲೆ ಅದು ಬೆಂದಿಲ್ಲ ಅನಿಸಿದ್ರೆ 1-2 ವಿಸಿಲ್ ಹಾಕಿಸ್ಕೋಬೋದು. ನೋಡಿ, ಎಣ್ಣೆ ಎಲ್ಲ ಮೇಲೆ ಬಂದಿದೆ, ಚೆನ್ನಾಗಿ ಬೆಂದಂಗೆ ಕಾಣಿಸ್ತಾ ಇದೆ. ಚೆಕ್ ಮಾಡೋಣ ಈಗ, ಇದು ತಣ್ಣಗಾಗ್ತಾ ಇದ್ದಂಗೆ ಮತ್ತು ಗ್ರೇವಿ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ನೋಡಿ, ಕಡಲೆ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಇಲ್ಲಿಂದ 1 ಸ್ವಲ್ಪ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1-2 ನಿಮಿಷ ಬೇಕಾದರೆ ಕುದಿಸ್ಬೋದು. ನಿಮಗೆ ಗ್ರೇವಿ ಈಗ ದಪ್ಪ ಅಥವಾ ತೆಳ್ಳಗೆ ಬೇಕಿದ್ರೆ ಸ್ವಲ್ಪ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಂತೂ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ, ನೋಡಿದ್ರಲ್ವ ಎಷ್ಟು ಸುಲಭ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಬಾಯ್ ಬಾಯ್.